ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ಟೆಂಡರ್ ಹಂತದಲ್ಲಿರುವ ಅಭಿವೃದ್ಧಿ ಕಾಮಗಾರಿಯನ್ನು ಹಿಂದಿನ ಶಾಸಕರು ತಮ್ಮ ಪ್ರಭಾವ ಬಳಸಿ ತಡೆಹಿಡಿದಿರುವಂತೆ ಮಾಡಿದ್ದಾರೆ ಎಂದು ಪರೋಕ್ಷವಾಗಿ ವಿಧಾನ ಪರಿಷತ್ ಸದಸ್ಯ ಜಗದೀಶ್ ಶೆಟ್ಟರ್ ವಿರುದ್ಧ ಶಾಸಕ ಮಹೇಶ್ ತೆಂಗಿನಕಾಯಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಮತಕ್ಷೇತ್ರದಲ್ಲಿ 43 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಸಲು ಟೆಂಡರ್ ಪ್ರಕ್ರಿಯೆ ನಡೆಸಲು ಅನುಮೋದನೆ ದೊರೆತಿತ್ತು. ಇದೀಗ ಸರ್ಕಾರ 30 ಕೋಟಿ ವೆಚ್ಚದ ಕಾಮಗಾರಿಯನ್ನು ಸ್ಥಗಿತಗೊಳಿಸಲು ಪತ್ರ ಕಳಿಸಿದೆ. ಇದರ ಹಿಂದೆ ಮಾಜಿ ಶಾಸಕರ ಕೈವಾಡ ಸ್ಪಷ್ಟವಾಗಿದೆ. ಮುಂದಿನ ದಿನಗಳಲ್ಲಿ ದಾಖಲೆ ಸಮೇತವಾಗಿ ಮಾಧ್ಯಮಕ್ಕೆ ಮಾಹಿತಿ ನೀಡುವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸದ್ಯ ಹಿರಿಯ ಅಧಿಕಾರಿಗಳು ಈ ಬಗ್ಗೆ ತಿಳಿಸಿದ್ದಾರೆ. ಇದು ನಗರ ಅಭಿವೃದ್ಧಿಗೆ ಮಾರಕವಾಗಲಿದೆ. ಈ ಸಂಬಂಧ ಮುಂದೆ ಹೋರಾಟ ಮಾಡಲಾಗುವುದು, ಕಾದು ನೋಡಿ ಎಂದು ತಿಳಿಸಿದರು. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಲೋಕೋಪಯೋಗಿ ಇಲಾಖೆ ಬೆಂಗಳೂರು, ಮುಖ್ಯ ಇಂಜಿನಿಯರ್ ಸಂಪರ್ಕ ಮತ್ತು ಕಟ್ಟಡ ಧಾರವಾಡ. ಹಿಂದಿನ ಸರ್ಕಾರದಲ್ಲಿ ಅನುಮೋದನೆಗೊಂಡ ಪ್ರಾರಂಭವಾಗದೆ ತಡೆ ಹಿಡಿಯಲಾದ ರಸ್ತೆ ಮತ್ತು ಸೇತುವೆ ಕಾಮಗಾರಿಗಳನ್ನು ಮುಂದುವರಿಸುವ ಬಗ್ಗೆ ಉಲ್ಲೇಖ. ಸರ್ಕಾರದ ಕಡತ ಸಂಖ್ಯೆ 08 ದಿನಾಂಕ 11/11/23 ಮುಖ್ಯ ಇಂಜಿನಿಯರ್ ಎಲ್ಲ ಹಾಕಿಕೊಟ್ಟಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖವೊಂದರ ಪತ್ರದಲ್ಲಿ ಹುಬ್ಳಿ ಧಾರವಾಡ ಸೆಂಟ್ರಲ್ 73 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿನ ಕಾಮಗಾರಿಗಳಿಗೆ ಅನುಮೋದನೆ ನೀಡಲಾಗಿತ್ತು. ಆದರೆ ಉಲ್ಲೇಖ 2ರ ಪತ್ರದಲ್ಲಿ ಹುಬ್ಳಿ ಧಾರವಾಡ ಸೆಂಟ್ರಲ್ 73 ವಿಧಾನಸಭಾ ಕ್ಷೇತ್ರದ ಕಾಮಗಾರಿಗಳನ್ನು ತಕ್ಷಣವೇ ಕೈಗೊತ್ತಿರಲು ಸಾಧ್ಯವಾಗುತ್ತಿಲ್ಲ ಎಂದು ತಿಳಿಸಿರುತ್ತಾರೆ. ಆದ್ದರಿಂದ ಉಲ್ಲೇಖ 2ರ ಪ್ರಸ್ತಾಪಿಸಿರುವ ಕಾಮಗಾರಿಗಳನ್ನು ತಾಂತ್ರಿಕ ಕಾರಣಗಳಿಂದ ತಕ್ಷಣವೇ ತಡೆಹಿಡಿಯಲು ಸೂಚಿಸಿದೆ. ಅದಕ್ಕೆ ನಿಮ್ಗೆ ಹೇಳಿದೆ, ಇದ್ರ ಪೂರ್ತಿ ಡೀಟೇಲ್ಸ್ ಕೊಡ್ತೇನೆ ನಿಮ್ಗೆ. ಈಗ ಒಂದೇ ಹಂತದಲ್ಲಿ ಅಲ್ಲ, ನನ್ನ ಕ್ಲಿಯರ್ ಇದೆ. ನಾನು ಅಧಿಕಾರಿಗಳ ಜೊತೆ ಮಾತಾಡಿದಾಗ ನನಗೆ ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳು ಹೇಳಿದ್ದಾರೆ, ಸರ್ ನಮಗೆ ಒತ್ತಡ ಬಹಳ ಐತಿ, ಅದನ್ನ ನಿಲ್ಲಿಸ್ಬೇಕು ಅನ್ನತಕ್ಕಂಥದನ್ನ ಮಾತ್ರ ನನ್ಗೆ ಹೇಳಿದ್ದಾರೆ. ಹೀಗಾಗಿ ನಾನು ಯಾವುದು ಅರ್ಥ ನಿಮ್ಗೆ ಯಾವ ಕಾಮಗಾರಿ ಇತ್ತು ಈಗ ಗೊತ್ತಾಗುತ್ತೆ. ಇನ್ನೊಂದು 4 ದಿವಸ ಏನು ಚೇಂಜ್ ಮಾಡಿಕೊಟ್ರು ಸದ್ಯಕ್ಕೆ ಯಾವ ಕಾಮಗಾರಿಗಳಿತ್ತು, ಯಾವ ಕಾಮಗಾರಿಗಳನ್ನ ನಿಲ್ಸಾಕತ್ತಾರ ಅಥವಾ ಅವನ್ನ ಏನಾರ ಶಿಫ್ಟ್ ಮಾಡ್ತಾರೋ ಏನು ಮಾಡ್ತಾರೋ ಅನ್ನೋಂಥದ್ದು ಕಾಲ ನೋಡುವಂಥದ್ದಾಗಿದೆ. ಅಲ್ಲ, ನಾನು ಸ್ಪಷ್ಟತೆ ಇದ್ದೆ, ಅಲ್ಲ ನಂದು ಕ್ಲಿಯರಿಟಿ. ನಾನು ಯಾವುದು ಕೂಡ ನನ್ನ ಶಾಸಕನಾದ್ಮೇಲೆ ಏನು ಕಾಮಗಾರಿಗಳು ಯಥಾವತ್ತಾಗಿ ಜಾರಿಗೊಳಿಸಿದೆ ಅಂತೇಳಿ ನಾನು ಯಾವುದು ಒಂದು ಡೈವರ್ಷನ್ ಮಾಡಕ್ ಹೋಗ್ಲಿಲ್ಲ. ಅವ್ರು ಮಾಡ್ಯಾರೋ ಇವ್ರು ಮಾಡ್ಯಾರೋ ಅನ್ನೋಂಥದ್ದಿಲ್ಲ. ಅಲ್ಟಿಮೇಟ್ಲಿ ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ರಸ್ತೆಗಳ ಅಭಿವೃದ್ಧಿ ಆಗ್ಬೇಕಾಯ್ತು, ಅದಕ್ಕೆ ಪೂರಕವಾಗಿ ಏನೇನು ಆಗ್ಬೇಕು ಹೇಳಿದ್ವಿ. ಈಗ ನಾನು ಕೂಡ ಮಾಡ್ಬೇಕು ಹಂಗಂದ್ರೆ ಇವ್ರು ಮಾಡ್ಯಾರ ಅಂತೇಳಿ ಅವನ್ನೆಲ್ಲ ಚೇಂಜ್ ಮಾಡಿ ಬೇರೆ ಏರಿಯಾಕ್ ಹಾಕಕ್ ಹೋಗ್ಲಿಲ್ಲ. ಯಾರು ಮಾಡಲಪ್ಪ, ಇರ್ಲಿ ಒಳ್ಳೇದೈತಿ, ಅವ್ನು ಇಮಿಡಿಯೇಟ್ ಆಗಿ ಜಾರಿಗೊಳಿಸ್ಬಿಟ್ಟು ಟೆಂಡರ್ ಪ್ರಕ್ರಿಯೆ ಮಾಡ್ಬೇಕಂತೇಳಿ. ಮೊದಲೇ ಹಂತದಲ್ಲಿ ಸುಮಾರು 16-17 ಕೊಟ್ಟಿದ್ದು ಕ್ಲಿಯರೆನ್ಸ್ ಕೊಟ್ಟಿದ್ರು, ನನಗೆ ಕ್ಲಿಯರೆನ್ಸ್ ಕೊಟ್ಟಿದ್ರು ಆಯ್ತು ಮಾಡಂತೇಳಿ. ಮೊನ್ನೆ 2ನೇ ಹಂತದಲ್ಲಿ ಏನು ಬಿಡುಗಡೆ ಆಗ್ತಕ್ಕಿತ್ತು ಅವಾಗ ಮತ್ತೆ 14-15 ಕೋಟಿ ರೂಪಾಯಿ ಅಷ್ಟು ಅನುದಾನ ಒಂದು ಬಂದಿತ್ತು. ಅದಾದಮೇಲೆ ಎಲ್ಲವನ್ನು ಕೂಡ ಸ್ಟಾಪ್ ಮಾಡಿಸುವಂಥದ್ದು ಪ್ರಕ್ರಿಯೆಯಲ್ಲಿ ಮಾಡಿದ್ದಾರೆ. ನಾನು ತಮ್ಮ ಮುಖಾಂತರ ವಿನಂತಿ ಮಾಡ್ತೇನೆ, ಅಲ್ಟಿಮೇಟ್ಲಿ ನಮ್ಗೆ ಹುಬ್ಳಿ ಡೆವಲಪ್ಮೆಂಟ್ ಆಗಬೇಕು. ಯಾರೋ ಒಂದು ಕಾಮಗಾರಿ ನಿಂದೂರಿಸೋದ್ರಿಂದ ಹೇಳೋದ್ರಿಂದ ಇದು ನಗರಕ್ಕೆ ಡೆವಲಪ್ಮೆಂಟ್ ದೃಷ್ಟಿಯಿಂದ ಹಿನ್ನಡೆ ಆಗುತ್ತೆ. ಈ ರೀತಿಯಾದಂಥ ಈ ರಾಜಕಾರಣವನ್ನು ಯಾರೂ ಮಾಡೋದು ಬೇಡ. ಅಲ್ಟಿಮೇಟ್ಲಿ ನಮ್ಗೆ ಊರು ಸುಧಾರಿಸ್ಬೇಕು. ನೋಡೋಣ ಅದ್ರ ಮುಂದೆ ಏನಂತ ಗೊತ್ತಾಗತ್ತಲ್ಲ ನಿಮ್ಗು ಒಳ್ಳೆ ಉಪವಾಸ. ಈಗ ಅದರದ ಸಲಾಗ ನಾ ಹೇಳೇನಿ, ಇನ್ನು ಉಳಿದಂತ ಡಾಕ್ಯುಮೆಂಟೇಶನ್ ಬರುತ್ತೆ, ಬಂದ ಕೂಡಲೇ ನಿಮ್ ಜೊತೆ ವಾಪಸ್ ಕುತ್ಕೊಂಡು ವಸ್ತುಸ್ಥಿತಿ ಏನಿತ್ತು, ಏನಾಗೈತಿ, ಏನ್ ಚೇಂಜ್ ಆಗತ್ತೆ ಅಥವಾ ಚೇಂಜ್ ಮಾಡಾಗತ್ತಾರ ಅಥವಾ ಪೂರ ಸ್ಟಾಪ್ ಮಾಡಾಗತ್ತಾರೋ ಆ ಎಲ್ಲ ಮಾಹಿತಿಗಳನ್ನ ಮುಂದಿನ ದಿನಗಳಲ್ಲಿ ಒದಗಿಸುತ್ತದೆ. ಗೌರ್ಮೆಂಟ್ ಮಾಡೋದು ಏನು ಗೊತ್ತಿಲ್ಲ, ಇಲ್ಲಿ ಸ್ಥಳೀಯರು ಮಾತ್ರ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಗೊತ್ತಿಲ್ಲ, ಅವ್ರು ಡೆವಲಪ್ಮೆಂಟ್ ಆಗ್ಬೇಕೋ ಬೇಡ ಅಂತ ಗೊತ್ತಿದ್ದಲ್ಲೂ ಗೊತ್ತಿಲ್ಲ. ಡೆವಲಪ್ಮೆಂಟ್ ಆಗ್ಬಾರ್ದಂತ ಮನಸ್ಸಿದ್ದು ಇಲ್ಲಿ ಹೆಲ್ಡಪ್ ಮಾಡಾಕತ್ತಾರ ಅದನ್ನು ನನಗೆ ಗೊತ್ತಾಗುತ್ತೆ. ಯಾಕೆ ಹೆಲ್ಡಪ್ಮೆಂಟ್ ಮಾಡಕತ್ತಾರ ಅದು ನನಗೆ ಅವ್ರು ಹೇಳ್ಬೇಕು. ನಿಮಗೆ ನೋಡ್ರಿ, ರಾಜಕಾರಣದಲ್ಲಿ ಎಲ್ಲವೂ ಇರುತ್ತವೆ, ಒಂದ್ ಪಾರ್ಟಿ ಬರುತ್ತೆ ಒಂದ್ ಪಾರ್ಟಿ ಹೋಗುತ್ತೆ, ಅದು ಇರುತ್ತೆ. ವ್ಯಕ್ತಿಗಳು ಇರ್ತಾರ ಮತ್ತೆ ಇನ್ನೊಬ್ಬ ವ್ಯಕ್ತಿಗಳು ಚೇಂಜ್ ಆಗ್ತಿರ್ತಾರೆ. ಆದ್ರೆ ನಾನು ಒಂದೇ ಹೇಳುದು, ಡೆವಲಪ್ಮೆಂಟ್ ದೃಷ್ಟಿಯಿಂದ ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಕೆಲಸ ಕಾರ್ಯಗಳನ್ನ ಮಾಡುವಂತದ್ದಾಗ್ಬೇಕು. ಯಾವುದೇ ಕಾರಣಕ್ಕೂ ತಡೆಗಟ್ಟಬಾರ್ದು. ಯಾಕಂದ್ರೆ
ಒಂದು ಟೆಂಡರ್ ಪ್ರೊಸೆಸ್ ಆಗಿ ಕೆಲಸ ಆಗಿ ಕಾಮಗಾರಿ ಮುಗಿಬೇಕಂದ್ರೆ 2-3 ವರ್ಷ ಹಿಡಿಯಂತದ್ದು ಆಗ್ತಾ ಇದೆ. ಈಗ ಎಲ್ಲ ಟೆಂಡರ್ ಹಂತದಲ್ಲಿ ಬಂದು ನಿಂತಿದ್ವು, ಕೆಲವು ಟೆಂಡರು ಆಗಿದ್ದು ಸೆಲೆಕ್ಷನ್ ಆಗುವಂತ ಹಂತದಲ್ಲಿ ಕೂಡ ಬಂದು ನಿಂತಿದ್ವು. ಈ ಸಂದರ್ಭದಲ್ಲಿ ನೀವೇನಾದ್ರೂ ಒಂದು ಸ್ಟಾಪ್ ಮಾಡಿ, ಈಗ ಅನೇಕ ಬಡಾವಣೆಗಳಿಗೆ ನಾವು ಹೇಳಿ ನಿಮ್ದೆಲ್ಲ ಕೆಲಸ ಮಾಡಕತ್ತೀವಿ, ನಾವು ಮಾಡ್ಕೊಡಕತ್ತೀವಿ, 5-6 ತಿಂಗಳಿಂದ ನಾವು ಫಾಲೋಅಪ್ ಮಾಡಕತ್ತೀವಿ, ಇಷ್ಟೆಲ್ಲ ಆಗ್ಯಾವಂತ ಅನೇಕ ಕಾಲಿಗೆ ಹೋಗಿ ಹೇಳಿ ಬಂದೀನಿ. ನಾ ಮಾಡಿದ್ದು ಕರೇನ ಇದು, ಹೋಗಿ ಬ್ಯಾತಾಡಿ ಇಷ್ಟಿಷ್ಟೆಲ್ಲ ಆಗಾಗತ್ತೆ ಅಂತೇಳಿ. ಈಗ ನಿಮ್ಗೇನು ಅನ್ಸುತ್ತೆ, ಈಗ ಹೂಗಾರವ್ರ ಮನೆ ಕಡೆ ರೋಡಿಗೆ ನಾನು ಕೊಟ್ಟೇನೆ ಅಂತ ಹೇಳಿ ನಾ ಅವ್ರ ಮನೆಗೆ ಹೋಗಿ ಬಂದಾಗ ನಾಳೆ ರೋಡ್ ತಪ್ಪಿಸಿದ್ರೆ ಏನು ಭಾವನೆ ಬರುತ್ತೆ ಅವ್ರಿಗೆ? ಈ ರೀತಿಯಾದಂಥ ಕಾರ್ಯಗಳು ಇಲ್ಲಿ ಆಗ್ತಾ ಇದ್ದಾವೆ. ಅದಕ್ಕೆ ಅದು ಯಾರೂ ಮಾಡಬಾರ್ದು. ಡೆವಲಪ್ಮೆಂಟ್ ದೃಷ್ಟಿಯಿಂದ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡಬೇಕು ಅನ್ನೋ ವಿನಂತಿ ನಾನು ಮಾಡ್ತೇನೆ. ಈ ಸಂದರ್ಭದಲ್ಲಿ ಮುಖಂಡರಾದ ರವಿ ನಾಯಕ್ ಅವರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.